ಸ್ವಾತಂತ್ರ್ಯೋತ್ಸವ ದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇದೇ ತಿಂಗಳ 19ರವರೆಗೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದ್ದು, ಗುಲಾಬಿ, ಲಿಲ್ಲಿ, ಆರ್ಕಿಡ್, ಜರ್ಬೇರಾ, ಸೇವಂತಿಗೆ ಸೇರಿದಂತೆ ಬಗೆ ಬಗೆಯ ಹೂವುಗಳನ್ನು ಚಿತ್ತಾಕರ್ಷಕವಾಗಿ ಜೋಡಣೆ ಮಾಡಲಾಗಿದೆ. ಇದು ಜನರನ್ನು ಆಕರ್ಷಿಸುತ್ತಿದೆ. ಈ ಕುರಿತು ಒಂದು ವರದಿ. ಸ್ವಾತಂತ್ರ್ಯೋತ್ಸವದ 216ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಗಾಜಿನ ಮನೆಯ ಪ್ರದರ್ಶಿಕೆಗಳು, ತೋಟಗಳ ಸ್ಪರ್ಧೆಗಳು, ಇಕೆಬಾನ, ಪುಷ್ಪಭಾರತಿ, ಪುಷ್ಪ ರಂಗೋಲಿ, ತರಕಾರಿ ಕೆತ್ತನೆ, ಡಚ್ ಮತ್ತು ಒಣ ಹೂವಿನ ಜೋಡಣೆ, ಥಾಯ್ ಆರ್ಟ್, ಜಾನೂರ್, ಬೋನ್ಸಾಯಿ ಗಿಡಗಳ ಪ್ರದರ್ಶನ ಕಣ್ಮನ ಸೆಳೆಯುತ್ತಿದೆ. ವರ್ಷದಲ್ಲಿ 2 ಬಾರಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಅಂಗವಾಗಿ ವಿಭಿನ್ನ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಅನಾವರಣಗೊಂಡಿದೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ, ಸಾಧನೆ, ಕೊಡುಗೆ ಆಧಾರಿತವಾಗಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದ್ದು, ಇದೇ 19ರವರೆಗೂ ಸಾರ್ವಜನಿಕ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ಪುಟ್ಟ ಮಕ್ಕಳಿಂದ ಹಿರಿಯರವರೆಗೂ ಪುಷ್ಪ ಸೌಂದರ್ಯಕ್ಕೆ ಮನಸೋಲದವರಿಲ್ಲ. ಅದರಲ್ಲೂ ಈ ಬಾರಿ 32-35 ಲಕ್ಷ ವಿವಿಧ ಬಗೆಯ ಹೂವುಗಳನ್ನು ಬಳಕೆ ಮಾಡಿರುವುದು ವಿಶೇಷ. ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಕೆಂಪು ಮತ್ತು ಕಿತ್ತಳೆ ಬಣ್ಣದ 1.8 ಲಕ್ಷ ಗುಲಾಬಿ ಹೂಗಳು ಮತ್ತು ಶ್ವೇತವರ್ಣ, ಗುಲಾಬಿ, ಹಳದಿ ಬಣ್ಣಗಳ 1.2 ಲಕ್ಷ ಸೇವಂತಿ ಹೂವುಗಳಿಂದ ಸಂಸತ್ ಭವನದ ಪುಷ್ಪ ಪ್ರತಿರೂಪ ನಿರ್ಮಿಸಲಾಗಿದೆ. ಇನ್ನು ಭವನದ ಮೇಲ್ಭಾಗದಲ್ಲಿ 5 ಅಡಿ ಎತ್ತರ ಮತ್ತು 3 ಅಡಿ ಸುತ್ತಳತೆಯ ಅಶೋಕ ಲಾಂಛನ ರಾರಾಜಿಸುತ್ತಿದೆ. ಜೊತೆಗೆ 12 ಅಡಿ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ವೀಕ್ಷಕರ ಗಮನ ಸೆಳೆಯುತ್ತಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮಸ್ಥಳದ ಪುಷ್ಪ ಮಾದರಿ ಸ್ಮಾರಕ, ಅಂಬೇಡ್ಕರ್ ಚೈತನ್ಯ ಭೂಮಿ ಸ್ಮಾರಕದ ಪುಷ್ಪ ಮಾದರಿ, ಅಂಬೇಡ್ಕರ್ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ಬಿಂಬಿಸುವ ಕಲಾಕೃತಿ, ಹಿರಾಕುಡ್ ಅಣಕಟ್ಟೆಯ ಪ್ರತಿಕೃತಿ, ಕೋರೆಗಾಂವ್ ಜಯಸ್ತಂಭದ ಮಾದರಿ, ಕಲಾರಾಮ್ ದೇವಾಲಯದ ಪ್ರವೇಶ ಸತ್ಯಾಗ್ರಹ ಬಿಂಬಿಸುವ ಕಲಾಕೃತಿ, ಬುದ್ಧ, ಸಂತ, ಕಬೀರ, ಪುಲೆ ದಂಪತಿಗಳ ಪ್ರತಿಮೆಗಳು, ಕಂಬಗಳಲ್ಲಿ ಅರಳುವ ಪುಷ್ಪ, ಹೀಗೆ ಹಲವು ಕಲಾಕೃತಿಗಳು ನೋಡುಗರನ್ನು ಆಕರ್ಷಿಸುತ್ತಿವೆ. ಎಲ್ಇಡಿ ಪರದೆಗಳ ಮೂಲಕ ಲಾಲ್ಬಾಗ್ನ 12 ಆಯ್ದ ಸ್ಥಳಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ಪ್ರವೇಶ ದ್ವಾರಗಳು ಸೇರಿದಂತೆ ಎಲ್ಲೆಡೆ 136 ಸಿಸಿಟಿವಿ ಕ್ಯಾಮೆರಾಗಳು, ಆಯ್ದ ಸ್ಥಳಗಳಲ್ಲಿ 5 ಎತ್ತರದ ಟವರ್ ವೇದಿಕೆಯಿಂದ ಪೊಲೀಸ್ ಕಣ್ಗಾವಲು, ಅಗ್ನಿಶಾಮಕ ದಳದ ವಾಹನ ನಿಯೋಜನೆ, ಒಟ್ಟು 38 ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳು, ಪ್ಯಾರಾ ಮೆಡಿಕಲ್ ತಂಡವುಳ್ಳ ಮಿನಿ ಆಸ್ಪತ್ರೆ ತೆರೆಯಲಾಗಿದೆ. ದೂರದರ್ಶನದೊಂದಿಗೆ ಸ್ಥಳೀಯರು ವಿಭಿನ್ನ ಹೂಗಳಿಂದ ಫಲಪುಷ್ಪ ಮೇಳವನ್ನು ಆಯೋಜಿಸಿದ್ದು ನೋಡುಗರಿಗೆ ಅತೀವ ಸಂತೋಷವನ್ನುಂಟು ಮಾಡುತ್ತದೆ. ಈ ಬಾರಿ ಸಂಸತ್ ಭವನ ಅಂಬೇಡ್ಕರ್ ಬುದ್ಧ ಅವರ ಜೀವನದ ಕುರಿತು ತಿಳಿಸಿದ್ದು ಮಕ್ಕಳಿಗೆ ನೈಜವಾಗಿ ಅರಿಯಲು ಸಹಾಯವಾಗುತ್ತದೆ ಎಂದರು. ಪಾರ್ಲಿಮೆಂಟರಿ ಬಿಲ್ಡಿಂಗ್, ಅಂಬೇಡ್ಕರ್ದು ಸ್ಟ್ಯಾಚ್ಯೂ, ಆಮೇಲೆ ಅದು ಸ್ತೂಪ ಎಲ್ಲ ಇದೆ ಬುದ್ಧದು, ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಅವರಿಗೆಲ್ಲ ತುಂಬ ಖುಷಿ ಆಗುತ್ತೆ. ಅದು ವೆರೈಟಿ ಆಫ್ ಫ್ಲವರ್ಸ್, ಎಸ್ಪೆಷಲಿ ರೋಸಸ್, ಡೇಲಿಯಾಸ್, ಸಿಂಪೇಷನ್ಸು, ಅದು ಚಿಕ್ಕ ಚಿಕ್ಕ ಹೂ ಡೇಲಿಯಾಸ್ ವೆರೈಟೀಸ್ ಆ್ಯಂಡ್ ವೆರಿ ನೈಸ್ ಆ್ಯಂಡ್ ಫ್ರೆಶ್. ಮತ್ತೋರ್ವ ವೀಕ್ಷಕರು, ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗುತ್ತದೆ. ಈ ವರ್ಷ ಯಾವ ವಿಷಯಾಧಾರಿತ ಪುಷ್ಪ ಪ್ರದರ್ಶನವಾಗುತ್ತದೆ ಎಂಬ ಕುತೂಹಲ ಮೂಡುತ್ತದೆ, ಅದರಂತೆ ಖುಷಿಯೂ ಹೆಚ್ಚಾಗಿರುತ್ತದೆ ಎಂದರು. ಇಟ್ಸ್ ಒನ್ ಆಫ್ ದ ವೆರಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಎವ್ರಿ ಇಯರ್ ಇನ್ ದ ಮಂತ್ ಆಫ್ August, especially they made a flower decoration and we love to visit because they made wonderfully and it looks so beautiful. ಒಟ್ಟಿನಲ್ಲಿ ಈಗಾಗಲೇ ಲಾಲ್ಬಾಗ್
ಭಿನ್ನ ಭಿನ್ನ ಹೂಗಳಿಂದ ಸುಂದರವಾಗಿ ಸಜ್ಜಾಗಿದ್ದು, ಜಿಟಿ ಜಿಟಿ ಮಳೆಯ ನಡುವೆ ಪ್ರಕೃತಿ ಸೌಂದರ್ಯ ದುಪ್ಪಟ್ಟುಗೊಂಡಿದ್ದು ಜನರನ್ನು ಆಕರ್ಷಿಸುತ್ತಿದೆ.